ಪ್ರಬಲವಾದಂಥ ವಿರೋಧದ ಮಧ್ಯದಲ್ಲೇ ಕೇಜ್ರಿವಾಲ್ ಬೆಳೆದರು. ಅದರಲ್ಲೂ ಆವತ್ತಿನ ಮೋದಿಯವರ ಅಲೆಯಲ್ಲಿ ಯಾರೂ ತಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೇ ನಿಜವಾಗಿಯೂ ಕೇಜ್ರಿವಾಲ್ರು ತಲೆಗಲೆ ಅಂತ ಹಾರಿ ಹೋಗಬೇಕಾಗಿತ್ತು. ಆದರೆ ಆ ಚುನಾವಣೆಯಲ್ಲೇ, ದೆಹಲಿ ಚುನಾವಣೆಯಲ್ಲೇ ಮೊದಲನೇದಾಗಿ ಗೆದ್ದರು ಕಡಿಮೆ ಸಂಖ್ಯೆಯಲ್ಲಿ 49 ಸೀಟುಗಳನ್ನು ತಗೊಂಡು. ನಂತರ 6 ತಿಂಗಳಲ್ಲಿ ಚೇಂಜ್ ಮಾಡಿಕೊಂಡು ಹೊಸದಾಗಿ ಮತ್ತೆ ಎಲೆಕ್ಷನ್ ಘೋಷಣೆ ಮಾಡಿ 67 ಸೀಟುಗಳನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಬಂದರು. ಅಬ್ಸಲ್ಯೂಟ್ ಮೆಜಾರಿಟಿ ಮಾಡಿಕೊಂಡ್ರು. ಹೀಗಾಗಿ ನಮಗೆ ಇವತ್ತು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಕೇಜ್ರಿವಾಲ್ ಇವತ್ತು ಒಂದು ದೊಡ್ಡ ಆವತ್ತು ಶಕ್ತಿಯಾಗಿ ಬೆಳೆದ್ರು. ಆದರೆ ಆ ಸಂದರ್ಭದಲ್ಲಿ ಇವರು ತಪ್ಪು ಮಾಡಿದೆ ಹೇಳಿದ ನಿಮಗೆ. ಯೋಗೇಂದ್ರ ಯಾದವ್ರು ಅಂಥವ್ರನ್ನು ಇವರು ಮುಖ್ಯಮಂತ್ರಿ ಆದಾಗ ಕರಿವಿನವರು ಮತ್ತು ಮುಖ್ಯಮಂತ್ರಿ ಇವರು ಆಗಿದ್ದರು. ಅದು ಬಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ, ಕೊಡಲಿಲ್ಲ ಅನ್ನೋ ಒಂದು ತಪ್ಪು ಇರ್ಬೋದು. ಅವ್ರ ಒಂದು ಅಧಿಕಾರದ ಲಾಲಚಲ್ಲಿ ಅದನ್ನು ತೋರಿಸ್ಕೊಡ್ತದನ್ನು. ಆ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ರನ್ನು, ಪ್ರಶಾಂತ್ ಭೂಷಣರನ್ನ, ಶಾಂತಿ ಭೂಷಣರನ್ನ, ಮೇಧಾ ಪಾಟ್ಕರ್ ಅವರನ್ನು, ಇನ್ನೂ ಅನೇಕರನ್ನು ಹೊರಗೆ ಹಾಕುವಲ್ಲೇ ಯಶಸ್ವಿ ಆದ್ರೂ ಅಷ್ಟು ಸತ್ಯ ಆದರೆ ಅದೇ ಕಾಲಕ್ಕೆ ಅಷ್ಟೇ ಒಂದು ಶಕ್ತಿಯನ್ನು ಕಳ್ಕೊಂಡ್ರು ಅನ್ನೋದಷ್ಟು ನಾನು ಗಮನಿಸ್ಬೇಕಾದ ವಿಷಯ ಆಗಿದೆ. ಹೀಗಾಗಿ ಕೇಜ್ರಿವಾಲ್ರು ನಂತರ ದಿನಗಳಲ್ಲಿ ಆಡಳಿತ ಮಾಡಿದರು, ಗ್ಯಾರಂಟಿ ಕೊಟ್ಟರು, ಒಳ್ಳೆ ಆಡಳಿತ ಕೊಟ್ಟರು, ಭ್ರಷ್ಟಾಚಾರ ವಿರೋಧ ಮಾಡಿದರು, ನಾ ಇಮಾನ್ದಾರ್ ಪ್ರಾಮಾಣಿಕ ಅಂತ ಹೇಳ್ಕೊಂಡ್ರು. ಇವತ್ತು ಹೇಳ್ಕೊಳ್ತಾ ಇದ್ದಾರೆ ಅವರು. ಹೇ ಒಂದು ಮಾಡೇ ಅಂತೂ ಎರಡನೇ ಸಲ ಆರಿಸಿ ಬಂದರು 62 ಸೀಟುಗಳನ್ನು ತೊಗೊಂಡು. ಹೀಗಾಗಿ ಇವತ್ತು ಮೋದಿಯವ್ರ ವಿರುದ್ಧ ಯಾರಪ್ಪ ಅಂತಂದರೆ, ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ಈ ಒಂದು ಕೇಜ್ರಿವಾಲ್. ಅಂಥ ಕೇಜ್ರಿವಾಲ್ರು ಈಗ ನೋಡಿದ್ರಿ ನೀವು ಕಳೆದ 6 ತಿಂಗಳಿಂದ, ಕಳೆದ 1 ವರ್ಷ 2 ವರ್ಷದಿಂದ ನಡೆದ ಇದು ಹೇಗಾದರೂ ಮಾಡಿ ಬಿ ಜೆ ಪಿಗಳಿಗಿಂತ ಇದು ನುಂಗಲಾರದ ಕಬ್ಬಿಣದ ಕಡಲೆ, ಒಡೆಯಲಾರದ ಕಡಲೆ ಅನ್ನುವಂಥ ನಿರ್ಧಾರಕ್ಕೆ ಬಂದ. ಇವ್ರನ್ನ ಹೇಗಾದರೂ ಹೆಸರು ಗೆಡಿಸ್ಬೇಕು ಅಂತೇಳಿ ಇವ್ರು ಮಾಡಿದಂಥ ಒಂದು ತಪ್ಪು ಏನಪ್ಪ ಅಂತಂದರೆ, ಈ ಒಂದು ಈ ಅಬಕಾರಿ ನೀತಿಯನ್ನು ಹೊಸದಾಗಿ ಥರ ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಹೋದರು, ಅದರಲ್ಲಿ ಭ್ರಷ್ಟಾಚಾರ ನಡೆದದ ಅನ್ನುವಂಥದ್ದನ್ನು ಆರೋಪ ಮಾಡ್ತಾ ಮಾಡ್ತಾ ಬಂದರು. ಅದನ್ನು ಬ್ರಿಸ್ಟ್ ಮಾಡ್ತಾ ಮಾಡ್ತಾ ಇವತ್ತು ಈ ನಮ್ಮ ಕೇಜ್ರಿವಾಲ್ರು ಜೈಲ್ದಲ್ಲಿ ಎದ್ದು ಬಂದರು, ಅವರ ಜೊತೆಗಾರರು ಹೋದರು, ಸಂಜಯ್ ಸಿಂಗ್ ಆಗಿರ್ಬೋದು, ನಮ್ಮ ಮನೀಷ್ ಸಿಸೋಡೆಯವರಾಗಿರ್ಬೋದು, ಸತ್ಯೇಂದ್ರ ಜೈನ್ ಆಗಿರ್ಬೋದು, ಇವರೆಲ್ಲರೂ ಒಳಗೆ ಹೋಗಿ ಬಂದರು. ಇನ್ನು ಕೆಲವು ಸತ್ಯೇಂದ್ರ ಜೈನ್ ಒಳಗೆ ಇದ್ದಾರೆ. ಇವರೆಲ್ಲ ಇವತ್ತಿನ ಜಾಮೀನಿಗೆ ಬಂದಿದ್ದಾರೆ. ಇದರರ್ಥ ಜಮೀನಿಗೆ ಬಂದಿದ್ದಾರೆ ಅಂದ್ರೆ ಇವ್ರು ಕ್ಲೀನ್ ಚಿಟ್ ಆಗ್ಯಾರಂತಲ್ಲ, ಇವರಲ್ಲಿ ಇನ್ನೂ ಇವ್ರ ಮೇಲೆ ಇನ್ನೂ ಅಲ್ಲ ಸಂಶಯಗಳಿದ್ದಾವೆ ಅಂತ ಸ್ಪಷ್ಟವಾಗಿ ಈ ಒಂದು ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನ ಒಂದು ಏನಪ್ಪ ಅಂದರೆ ಆ ಒಂದು ಅಬ್ಸರ್ವೇಷನ್ದಲ್ಲಿದ್ದಾವೆ. ಹೀಗಾಗಿ ಪಿ ಜೆ ಪಿ ಇವರು ಭ್ರಷ್ಟ ಇನ್ನೂ ಇದ್ದಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಲ ಇವ್ರಿಗೂ ಬಂದದ್ದು ಹೇಗೋ ಹೊರಗೆ ಬಂದಿದ್ದೀವಿ. ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾದ ಏನಪ್ಪ ಅಂದರೆ, ಕೇಜ್ರಿವಾಲ್ರು ಸ್ವಚ್ಛವಾಗಿ ಏನಪ್ಪ ಅಂತಂದರೆ ಬಿಡುಗಡೆ ಆಗಿಲ್ಲ, ಪ್ರಾಮಾಣಿಕ ಪ್ರಮಾಣಪತ್ರಗಳು ಸಿಕ್ಕಿಲ್ಲ ಅವರಿಗೆ ಕೋರ್ಟ್ನಿಂದ, ಇನ್ನು ಆಗಬೇಕಾಗಿದೆ ಮುಂದದು. ಅದಕ್ಕಾಗಿ ಇವತ್ತು ಜನರ ಮುಂದಿನ ಈ ಒಂದು ಜನತಾಕಿ ಅದಾಲತ್ದೊಳಗೆ ಜನರ ಒಂದು ಕೋರ್ಟ್ನೆಲ್ಲ ನನ್ನ ಪ್ರಾಮಾಣಿಕತನ ತೋರಿಸ್ತೀನಿ ಅಂತೇಳಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ಅಧಿಕಾರ ಇಲ್ಲಂದಾಗ ತೊಗೊಂಡು ಏನು ಮಾಡೋದಪ್ಪ ಅದನ್ನು, ಯಾಕಂದ್ರೆ ಕೋರ್ಟ್ ಆಜ್ಞೆ ಮಾಡಿದ್ದ ಆ ರೀತಿಯಾಗಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಕೊಡೋದು ಅಂತ ಬೈಂಡ್ ಮಾಡಿಬಿಟ್ಟಿದ್ರು. ಹೀಗಾಗಿ ಆತಿಥ್ಯ ಅವರನ್ನು ತೊಗೊಂಡ್ಬಂದರು. ಒಬ್ಬ ಹೆರಮಗಳು ಪ್ರಾಮಾಣಿಕಳಂತ ಅನ್ನಿಸ್ತದೆ, ಜೊತೆಗೆ ಹೋರಾಟ ಮಾಡಿದವಳು, ಮತ್ತು ಜೊತೆಗೆ ಕೇಜ್ರಿವಾಲ್ ಜೊತೆ ತಮ್ಮನ್ನು ಗುರುತಿಸಿಕೊಂಡಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ಇವತ್ತು ನಾವು ಹೇಳ್ಬೋದು ಅದನ್ನು. ಈಗ ಅವ್ರ ಮುಂದೊಂದು ಈ ಒಂದು ಏನಪ್ಪ ಅಂದರೆ ಓತ್ ಅಂದರೆ ಆನೆ ಪ್ರಮಾಣಪತ್ರ ತೆಗೆದುಕೊಂಡಿದ್ದಾರೆ, ಪ್ರಮಾಣ ತೊಗೊಂಡಿದ್ದಾರೆ, ಪ್ರಜ್ಞಾವಿಧಿನ ಪಾಲಿಸಿಕೊಂಡಿದ್ದಾರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನ ಒಂದು ಕಡೆ ಇಟ್ಟುಬಿಡೋಣ ನಾವು. ಈಗ ಚರ್ಚೆ ಮಾಡಬೇಕಾಗಿದ್ದು ಏನಪ್ಪ ಅಂದರೆ, ಕೇಜ್ರಿವಾಲ್ರು ಇವತ್ತು ಅನಿವಾರ್ಯವಾಗಿ ಇವತ್ತು ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು, ಇನ್ನೊಂದು ಕಡೆ ಅವರು, ಅದರಲ್ಲೂ ಬಹಳ ಪ್ರಮುಖವಾಗಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕಿಂತಲೂ ಮೋದಿ ಅವರು ಎಂಥವ್ರು ಅಂತ ಜಗಕ್ಕೆ ಹೇಳೋ ಸಲುವಾಗಿ ಆರ್ ಎಸ್ ಎಸ್ ಅಂತ ಜನ್ಮವಾದಂಥ ಬಿ ಜೆ ಪಿಯ ಈ ಮೋದಿಯವರಿಗೆ ಈ ಅದರ ಆರ್ ಎಸ್ ಎಸ್ ನಮ್ಮ ಏನಪ್ಪ ಮೋಹನ್ ಭಾಗವತರವರಿಗೆ, ಸರಸಂಚಾಲಕರವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯ 5 ಪ್ರಶ್ನೆಗಳನ್ನು ಇವತ್ತು ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ. ಮತ್ತು ಇವತ್ತು ಅವರು ಜನತೆಯ ನ್ಯಾಯಾಲಯದಲ್ಲಿ ಬಂದಿದ್ದಾರೆ ಮತ್ತೆ, ಯಾಕಂದ್ರೆ ತಾನು ಪ್ರಾಮಾಣಿಕವನ್ನು ತೋರಿಸ್ಕೊಳ್ಸಬೇಕು. ಕೋರ್ಟ್ನಿಂದ ಯಾವಾಗ ಬರ್ತದೋ ಗೊತ್ತಿಲ್ಲ, ನಿರ್ಣಯ ಬರ್ತದೆ. ಮತ್ತು ಇಲ್ಲಿವರೆಗೆ ಕೋರ್ಟ್ ಆದರೂ ಸಹಿತ ಸಂಶಯಪಟ್ಟದೆ, ಆದರೆ ಸಾಕ್ಷಿ ಸಿಕ್ಕಿಲ್ಲ, ಮಾಪಿ ಸಾಕ್ಷಿ ಮೇಲೆ ಇದೆಲ್ಲ ನಡೀತಾ ಇದೆ. ಇನ್ನು ಸ್ವತಃ ಕೋರ್ಟು ಅನ್ನೊಂದು ಹೇಳಿದೆ ಏನಪ್ಪ ಅಂತಂದರೆ, ಕೇವಲ ಈ ಒಂದು ಜಾಮೀನು ಕೊಡಲಾರದ
ಒಯ್ಯುವುದಲ್ಲ ಮುಂದಕ್ಕೆ. ಇಲ್ಲಿವರೆಗೆ ನೀವು ಏನು ಕೊಟ್ಟಿದ್ರಿ ಅದು ಸಾಲುವುದಿಲ್ಲ, ಅದಕ್ಕಾಗಿ ನಾವು ಜಾಮೀನು ಕೊಡ್ತಾ ಇದ್ದೀವಿ. ಹಾಗಂತೆ ಅವ್ರಿಗೆಲ್ಲ ಫ್ರೀ ಕೊಟ್ಟಿಲ್ಲ, ಇಲೆಕ್ಷನ್ ಮಾಡೋದಾಗಲಿ ಮತ್ತೆ ಮಾಡೋದು ಮಾಡಲಿ,